ಇಂದು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಜಿಲ್ಲಾಡಳಿತ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಯೋಜಿಸಲಾಗಿತ್ತು. ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ರವರ ಜಯಂತಿಯ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿಎಸ್ ಪುಟ್ಟರಾಜುರವರು ನಾಡಗೀತೆಗೆ ಗೌರವ ನೀಡಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಎಲ್ಲರೂ ಹೇಳ್ತಾ ಇದ್ದಾರೆ ನೀವು ಟಿಪ್ಪು ಜಯಂತಿಯಲ್ಲಿ ಪಾಲ್ಗೊಂಡ್ರೆ ಅಧಿಕಾರ ಕಳೆದುಕೊಳ್ತೀರಾ ಅಂತ. ಆದರೆ ಕಳೆದ ಬಾರಿ ಲೋಕಸಭಾ ಸದಸ್ಯನಾಗಿ ಟಿಪ್ಪು ಸುಲ್ತಾನ್ ಜಯಂತಿಯಲ್ಲಿ ಪಾಲ್ಗೊಂಡಿದ್ದೆ, ಆದ್ದರಿಂದ ಈಗ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದೇನೆ. ಟಿಪ್ಪು ಸುಲ್ತಾನರ ಇತಿಹಾಸವನ್ನು ನೋಡಿದರೆ ಮೈ ಪುಳಕಗೊಳ್ಳುತ್ತದೆ. ಅಷ್ಟರ ಮಟ್ಟಿಗೆ ಸ್ವಾಭಿಮಾನದ ಬದುಕನ್ನು ಕಾಣುತ್ತೇವೆ. ಹುಲಿಯಂತೆ ಬದುಕಿ ಹೋರಾಡಿ ಶ್ರೀರಂಗಪಟ್ಟಣದಲ್ಲಿ ಮಣ್ಣು ಹಾಕ್ತೀನಿ, ಬ್ರಿಟಿಷರ ಗುಲಾಮನಂತೂ ಆಗುವುದಿಲ್ಲ ಅಂತ ಹೇಳಿದ ಮಹಾನ್ ವೀರ ಮಂಡ್ಯ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮ ಯೋಜನೆಗಳನ್ನು ರೂಪಿಸುತ್ತಿದೆ ಎಂದು ತಿಳಿಸಿದರು. ಜನ ಕೊಟ್ಟಂತ ಈ ಶಾಸಕರೇ ಕೊಟ್ಟು ನಾವು ಬೇರೆ ಜಂಪ್ ಹೊಡಿತೀವಿ ಅನ್ನೋಷ್ಟು ಮಟ್ಟಿಗೆ ಒಂದು ರಾಜಕಾರಣಿಗಳು ಬಂದಿದ್ದೇವೆ. ಅವತ್ತು ಬೇಡ ನಿಮ್ ಸುಮ್ಮನಿರು, ಅವತ್ತಿನ ಕಾಲಕ್ಕೆ 24 ಲಕ್ಷ ಪಿಂಚಣಿ ಬರುತ್ತೆ, ನಿಮ್ಗೆ ಎಷ್ಟು ಗ್ರಾಮ ಬೇಕು ಮಾರಾಟದ ನೆಂದಲಿರು ಅಂತ ಹೇಳಿ ಹೇಳದಂತ ಯಾವುದೇ ಇದಕ್ಕೆ ಒಳಗಾಗದೆ ನಾನು ಹುಲಿ ತರ ಬದುಕಿ ನಾನು ಸಿಎಂ ಪಟ್ಟದಲ್ಲಿ ಮಣ್ಣಾಗ್ತೀನಿ ಅಂತಕ್ಕಂತ ಮಾತನ್ನ ಹೇಳದಂತ ಟಿಪ್ಪು ಸುಲ್ತಾನ್ ಅಂತಕ್ಕಂಥದ್ದನ್ನು ನಾನೊಂದು ಅರ್ಥೈಸಬೇಕಾಗಿದೆ. ಇವತ್ತು ನಾನು ಮೊದಲು ಹೇಳಿದಾಗ ಈ ನಾಡನ್ನು ಕಟ್ಟಲಿಕ್ಕೆ, ರಾಷ್ಟ್ರವನ್ನು ಕಟ್ಟಲಿಕ್ಕೆ ಅನೇಕ ಮಹಾಪುರುಷರ ತ್ಯಾಗ ಇದೆ. ಆ ಹಿನ್ನೆಲೆಯಲ್ಲಿ ಇಂಥ ಜಯಂತ್ಯೋತ್ಸವಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ನಮ್ಮ ಮುಂದೆ ಇರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಜಗತ್ತಿನಲ್ಲಿ ಇವತ್ತು ನಮ್ಮ ರಾಷ್ಟ್ರ ಬಹಳ ಅಭಿವೃದ್ಧಿ ಪಥದಲ್ಲಿ ದಾಖಲಾಗ್ತಾ ಇದೆ. ನಾವೆಲ್ಲರೂ ಭಾರತಾಂಬೆಯ ಮಕ್ಕಳಾಗಿ ಈ ರಾಷ್ಟ್ರವನ್ನ ವಿಶ್ವ ಮಟ್ಟದಲ್ಲಿ ಸಮಗ್ರವಾಗಿ ದೃಢವಾಗಿ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇಂಥ ಮಹಾಪುರುಷರ ನಡೆದು ಬಂದಂಥ ಒಳ್ಳೆಯ ವಿಚಾರಗಳನ್ನ ನಮ್ಮ ಅಂತರಾಳದಲ್ಲಿ ಇರಿಸಿಕೊಂಡು ಈ ನಾಡನ್ನ, ಈ ರಾಷ್ಟ್ರವನ್ನ ಸಮಗ್ರವಾಗಿ ಕಟ್ಟುವಂತ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ. ಕಾರ್ಯಕ್ರಮದಲ್ಲಿ ವಿಧಾನಸಭಾ ಶಾಸಕರಾದ ಎಂ ಶ್ರೀನಿವಾಸ್, ಜಿಲ್ಲಾಧಿಕಾರಿ ಎಂ ಮಂಜುಶ್ರೀ, ಎಸ್ಪಿ ಶಿವಪ್ರಕಾಶ್ ದೇವರಾಜು, ಹಮೀದ್ ಉಲ್ಲಾ ಹಸನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಂತರ ಸಣ್ಣ ನೀರಾವರಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿಎಸ್ ಪುಟ್ಟರಾಜುರವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಾರ್ಯಕ್ರಮ ಆಗ್ತಕ್ಕಂತ ಸಜ್ಜುಗೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಸರ್.